ಹಾಂ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೆಡ್ಸಮ್ ಫ್ರೆಂಡ್ಸ್. ಫ್ರೆಂಡ್ಸ್, ಹಿಂದಿನ ನೋಡೋದ್ರಲ್ಲಿ ನೋಡಿದ್ರೆ ಇದನ್ನ ಗಾಲಿ ಯಾವ ರೀತಿ ಫಿಟ್ ಮಾಡೋದು, ಗಾಲಿ ಫಿಟ್ ಮಾಡೋದು ನೋಡಿಲ್ಲ, ಇದನ್ನ ಯಾವ ರೀತಿ ಫಿಟ್ ಮಾಡೋದು ಅಂತ ನೋಡಿದರೆ ಮೋಟ್ರ್ ಮತ್ತು ಇದನ್ನು ಯಾವ ರೀತಿ ಕುಣಿಸೋದು ಅಂತ ನೋಡಿದರೆ, ಈಗ ಈ ವಿಡಿಯೋದಲ್ಲಿ ಮೆಟ್ಗಾರ್ಡನ್ನು ಯಾವ ರೀತಿ ಫಿಟ್ ಮಾಡೋದು ಅಂತ ಹೇಳ್ತೀನಿ. ಇದನ್ನ ಮೆಟ್ಗಾರ್ಡನ್ನು ಯಾವ ರೀತಿ ಫಿಟ್ ಮಾಡೋದು ಹೇಳ್ತೀನಿ, ಎನಿಟಾಕಿ ಮತ್ತು ಮೆಟ್ಗಾರ್ಡು ಯಾವ ರೀತಿ ಫಿಟ್ ಮಾಡೋದು ಅಂತ ಹೇಳ್ತೀನಿ. ಮೊದಲೇ ಇರುತ್ತಲ್ಲ, ಈ ಥರನ ಮೂರು ತೆಗಿಬೇಕು, ಈ ಥರ ಮೊದಲೇದು ಮೂರು ತೆಗಿಬೇಕಾಗುತ್ತೆ. ಈ ರೀತಿ ಮುರು ತೆಗೆದು ಫಿಟ್ ಮಾಡಬೇಕು. ಯಾವ ರೀತಿ ಮಾಡಪ್ಪ ಅಂದರೆ ಇದನ್ನೆಲ್ಲ ಸ್ವಲ್ಪ ಕೆತ್ತಬೇಕು, ಅಸಹ್ಯ ಆಗುತ್ತೆ. ಒಂದು ಸ್ವಲ್ಪ ತಿಕ್ಕಬೇಡಿ, ಅಂದರೆ ಭಾಳ ತಿಕ್ಕಬೇಡಿ, ಸ್ವಲ್ಪ ಒಂದು ಸ್ವಲ್ಪ ತಿಕ್ಕಬೇಕು. ಹಂಗಾಗುತ್ತೆ, ಇಲ್ಲದ್ರೆ ಅಲ್ಲಿ ಗಾಲಿಗೆ ಹತ್ತುತ್ತೇವೆ. ಇಷ್ಟು ಇದನ್ನು ನೋಡ್ಕೋಬೇಕು. ಇಲ್ಲಿ ಇಲ್ಲಿ ಸ್ವಲ್ಪ ಇದನ್ನು ಎನಿಟಾಕಿ ಹಿಡಿದ್ಬಿಟ್ಟು ಇಲ್ಲಿ ನೀಟಾಕಿ ಅದಕ್ಕೆ ಇಟ್ಬಿಟ್ಟು ಇಷ್ಟೇ ಬೇಳೆಲ್ಲ ಒಂದಿಷ್ಟು ಇಟ್ಬಿಟ್ಟು ಇದನ್ನು ಇಲ್ಲಿ ಯಾವ ರೀತಿ ಎಷ್ಟು ಸೈಜಲ್ಲಿ ಕುಂಡಿರುತ್ತೆ ನೋಡ್ಕೋಬೇಕಾಗುತ್ತೆ. ಮೇಲ್ಗಡೆಯಿಂದ ಒಂದು ಅಥವಾ 2 mm ಗ್ಯಾಪ್ ಬಿಟ್ಟು ಕುಂಡರಿಸ್ಬೇಕು. ಈ ರೀತಿ ಮೊದಲಿಗೆ ಸ್ವಲ್ಪ ಒಂದು ತುಕಡಿ ಪಾಯಪನ್ನು ತೊಗೊಳ್ಳಿ, ಚಿಕ್ಕದು ಚೌಕಿರೋದು ತುಕಡಿ ಪಾಯಪ್ ತೊಗೊಳ್ಬೇಕಾಗುತ್ತೆ. ನೋಡ್ಕೊಳ್ಬೋದು ಫ್ರೆಂಡ್ಸ್, ಇಲ್ಲಿದೆ ನೋಡಿ. ಈ ರೀತಿ ಇದನ್ನು ತೊಗೊಂಡಿನಿ ನಾನು, ಇದನ್ನು ಸ್ವಲ್ಪ ಕಟ್ ಮಾಡ್ಕೋತೀನಿ, ಭಾಳೆಲ್ಲ ಇಷ್ಟೇ 2 ಚಿಕ್ಕದಾಗಿ ಒಂದಿಷ್ಟಿಷ್ಟು 2 ತೊಗೋತೀನಿ, 2 ಪೀಸು. ಇಲ್ಲಿ ನೋಡ್ಕೊಳ್ಬೋದು 2 ಪೀಸ್ ಇದೆಲ್ಲ ಚಿಕ್ಕದಾಗಿ. ಇದನ್ನು ಸ್ವಲ್ಪ ಇಲ್ಲಿ ಎನಿಟಾಕಿಗೆ ಹಚ್ತೀನಿ, ಸ್ವಲ್ಪ ಇದನ್ನ ಯಾವ ರೀತಿ ಕ್ರಾಪ್ ಮಾಡ್ಕೋತೀನಿ ಎನಿಟಾಕಿ ಥರ. ಇಲ್ಲಿ ನೋಡ್ಕೊಳ್ಬೋದು ಈಗಿದು ಎನಿಟಾಕಿ ಥರ ಕ್ರಾಪ್ ಆಯಿತು. ನೋಡ್ಕೊಳ್ಳಿ, ಈಗ ಇದನ್ನು ಇಲ್ಲಿ ಹಚ್ಚಬೇಕಾಗುತ್ತೆ. ಇಲ್ಲಿ ಸ್ವಲ್ಪ ಫೇಕಿಕ್ ಬಿಟ್ಟು ಇದನ್ನು ಇಲ್ಲಿ ಹಚ್ಚಿ ಯಾಕಂದರೆ ಮೆಟ್ಕಾಡು ಸಮಾನಾಗಿ ಕುಂದಿರಬೇಕಾಗುತ್ತಲ್ಲ ಫ್ರೆಂಡ್ಸ್, ಅದರ ಸಲುವಾಗಿ ಹಚ್ಚಬೇಕಾಗುತ್ತೆ. ಈಗ ಹಚ್ಚಿದ್ರೆಲ್ಲ ಇದೇ ರೀತಿ ಈಚ ಕಡೆ ಸೈಡೊಂದು ಹಚ್ಚಬೇಕಾಗುತ್ತೆ. ಸ್ವಲ್ಪ ಅಂಟೋದು ಲೇಟ್ ಆಗುತ್ತೆ, ಸ್ವಲ್ಪ ಅಂಟೋದು ಲೇಟ್ ಆಗುತ್ತೆ. ಅಂಟಿಸ್ಕೊಂಡು ಸಿಗ್ತೀನಿ. ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸ್, ಈಗ 2 ಸೈಡ್ ಹಚ್ಚಿದ್ದೀನಿ. ಇಲ್ಲಿ ನೋಡ್ಕೊಳ್ಳಿ, ಈಗ ಇದನ್ನು ಫಿಟ್ ಮಾಡ್ತೀನಿ. ಈಗ ಒಂದು ಸೈಡ್ ಫಿಟ್ ಮಾಡಿಬಿಟ್ಟು ಆನಂತರ 2 ಸೈಡ್ ಫಿಟ್ ಮಾಡ್ತೀನಿ. ಮೊದಲು ಇಲ್ಲಿ ಹೋಲ್ ಇರುತ್ತಲ್ಲ, ಈ ಹೋಲ್ಗೆ ಇಲ್ಲಿ ಮೇಲ್ಗಡೆ ನೋಡ್ಕೋಬೇಕು. ನೋಡ್ಕೊಂಡ್ಬಿಟ್ಟು ಬೇಕಿಕನ್ನು ಹಚ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಕೆಳಗಡೆ ತೊಗೋತೀನಿ. ಈ ಹೋಲ್ ಸಮ ಇಲ್ಲಿದೆಲ್ಲ, ಈ ಹೋಲಿನ ಸಮ ತೊಗೋತೀನಿ. ನಿಮಗೆ ಯಾವ ರೀತಿ ಕುಂಡರಿಸ್ಬೇಕಾಗಿತ್ತು ಆ ರೀತಿ ನೀವು ಕುಂಡರಿಸ್ಕೊಳ್ಳಿ. ಈ ಹೋಲಿನ ಸಮಾನ ಹಚ್ಕೊಂಡಿ, ನೋಡ್ಕೊಳ್ಬೋದು ಈಚೆ ಕಡೆದು ಇದೇ ಸಮ, ಇಷ್ಟೇ ಹಚ್ಕೋಬೇಕು. ಒಂದು ಸ್ವಲ್ಪ ಮೇಲ್ಗಡೆ ಕೆಳಗಡೆ ನೋಡ್ಕೋಬೇಕು, ನೋಡ್ಕೊಂಡು ಹಚ್ಕೊಳ್ಳಿ ಮೇಲೆ ಕೆಳಗಡೆ ನೋಡ್ಕೊಳ್ಳಿ. ಈ ರೀತಿ ಇದು ಇರುತ್ತಲ್ಲ, ಇದೇ ರೀತಿ ಇದನ್ನು ಹೋಲಿನ ಸಮಾನ ಇಟ್ಕೋಬೇಕು. ನೋಡ್ಕೊಳ್ಳಿ, ಹಿಂದ್ಗಡೆ ಮುಂದ್ಗಡೆ ಸ್ವಲ್ಪ ನೋಡ್ಕೊಂಬಿಟ್ಟು ಕುಂಡ್ರಿಸ್ಕೊಳ್ಳಿ. ಒಂದು ಸ್ವಲ್ಪ ಹಿಂದೆ ಮುಂದೆ ಈ ರೀತಿ ನೆಲಕ್ಕೆ, ಈ ರೀತಿ ನೆಲಕ್ಕೆ ಇದನ್ನು ಮಾಡ್ಕೊಳ್ಳಿ. ನೋಡ್ಕೊಂಬಿಟ್ಟು 2 ಸಮ ಇದೆಲ್ಲ ಅಂತ ನೋಡ್ಕೊಳ್ಳಿ. ನೋಡ್ಕೊಂಬಿಟ್ಟು ಈ ರೀತಿ ನೋಡ್ಕೊಳ್ಳಿ, 2 ಸಮ ಕೂತಿದೆಯಲ್ಲ, ನೋಡ್ಕೊಳ್ಳಿ 2 ಸಮ ಇದೆಲ್ಲ ಫ್ರೆಂಡ್ಸ್. ಈಗ ಬೇಕಿಗನ ಹಚ್ಕೊತೀನಿ ಮತ್ತೆ. ಈ ರೀತಿ ಹಂಚ್ಕೊಳ್ಬೇಕು, ಈಗ ಆಯ್ತಲ್ಲ. ಓಕೆ ಆಯಿತು, ಓಕೆ ನೋಡ್ಕೊಳ್ಳಿ. ಇದನ್ನು ಈ ರೀತಿ ಇಲ್ಲಿ ಬಂದುಬಿಟ್ಟು ಈ ರೀತಿ ಫಿಟ್ ಮಾಡೋದು, ಈ ರೀತಿ ಫಿಟ್ ಮಾಡೋದು ತೋರಿಸ್ತೀನಿ ಯಾವ ರೀತಿ ಫಿಟ್ ಮಾಡೋದು. ನೋಡ್ಕೊಳ್ಳಿ, ಇಲ್ಲಿ ಇಟ್ಬಿಟ್ಟು ನಿಮಗೆ ಯಾವ ರೀತಿ ಫಿಟ್ನೆಸ್ಸಾಗಿ ಎಲ್ಲಿ ಕುಂಡಿರ್ಬೇಕಲ್ಲ 2 ಗಾಲಿಗಳಿಗೆ ಇಲ್ಲಿ ಹಂತದಲ್ಲಿ ನೋಡ್ಕೋಬೇಕು. ಆನಂತರ ಇದನ್ನು ಸಮಾನಂಗೆ ನೋಡ್ಕೊಂಬಿಟ್ಟು ನೆಲಕ್ಕೆ ಸಮಾನ ಹೊಂದಿಸ್ಕೊಂಬಿಟ್ಟು
ಈ ರೀತಿ ಸಮಾನಾಗಿ ನಿಂದ್ರಿಸ್ಕೊಂಡ್ಬಿಟ್ಟು ಇದನ್ನು ಈಗ ಫಿಟ್ ಮಾಡಬೇಕಾಗತ್ತೆ. ಮೊದಲು ಕುರ್ಚಿ ಕುಂದರ್ಸ್ಕೊಳ್ಳಿ, ಕುರ್ಚಿ ಹಾಕೋಬೇಕು. ಕುರ್ಚಿ ಹಾಕೊಂಡ್ಬಿಟ್ಟು ಆನಂತರ ಫಿಟ್ ಮಾಡ್ಕೋಬೇಕು. ನೋಡ್ಕೊಳ್ಳಿ, ಈಗ ಕುರ್ಚಿ ಹಾಕಿದ್ದೀನಲ್ಲ, ಕುರ್ಚಿಗೆ ಇಲ್ಲಿ ಸೆಂಟ್ರ್ ಇರಬೇಕು. ಇದು ಟಾಕಿ ನೋಡ್ಕೊಳ್ಳಿ, ಇಲ್ಲಿ ಸೆಂಟ್ರ್ ಇರಬೇಕು. ಇದು ಸೆಂಟ್ರ್ ಇಟ್ಕೊಂಡ್ಬಿಟ್ಟು ಒಂದು ಸ್ವಲ್ಪ ಒಂದು ಸ್ವಲ್ಪ ಬಾಕ್ ಮಾಡ್ಕೋ, ಗೋಟ್ ಮಾಡ್ಕೋಬೇಕಾಗುತ್ತೆ. ಗೋಟ್ ಮಾಡ್ಕೊಂಬಿಟ್ಟು ಫಿಟ್ ಮಾಡ್ಕೊಳ್ಳಿ. ನೋಡ್ಕೊಳ್ಳಿ, ಈಗ ಇನ್ನೊಂದು ಸ್ವಲ್ಪ ಇಷ್ಟು ಹೈಟ್ ಆಗಬೇಕು ಇದು, ಅಂದರೆ ಬೇಡ. ಗಾಡಿ ಎಷ್ಟು ಸೈಜಲ್ಲಿ ಇರುತ್ತೋ ಅಷ್ಟೇ ಸೈಜಲ್ಲಿ ಫಿಟ್ ಮಾಡ್ಕೊಳ್ಳಿ. ಈಗ ಅದನ್ನು ಫಿಟ್ ಮಾಡ್ತೀನಿ. ಇಷ್ಟು ನೋಡ್ಕೊಳ್ಳಿ, ಈಗ ಇದೆ ಇಷ್ಟೇ ಫಿಟ್ ಆಗಬೇಕು. ಇದು ಸ್ವಲ್ಪ ಎನ್ಸಿ ಆಗಬಾರ್ದು, ನೋಡ್ಕೊಳ್ಳಿ. ಎನ್ಸಿ ಆಗಲಾರದ ಥರ ಫಿಟ್ಟನ್ನು ಮಾಡ್ಕೋಬೇಕು. ನೋಡ್ಕೊಳ್ಳಿ, ಇಷ್ಟು ಮುಂದಿನ ಗಾಲಿ, ಇಷ್ಟು ಮುಂದಿನ ಗಾಲಿ ಬರುತ್ತೆ. ಆನಂತರ ಇದನ್ನು ನೀಟಾಗಿ ಸಮ ನೋಡ್ಕೊಂಡ್ಬಿಟ್ಟು ಫಿಟ್ ಈಗ ನೋಡಿ ಫೇಕಿಗನ್ನು ಬಿಡ್ತೀನಿ. ಮುಂದೆ ಲೈವಲ್ಲಿ ಬಿಡ್ತಿದ್ದೀನಿ, ನಾನೇನು ಕೆತ್ಕೊಂಡು ಸಲ ಏನೂ ಇಲ್ಲ. ಇಷ್ಟೇ ಸರಿ ತಂಗಿ ಒಂದು ಲೆವೆಲ್ ನೋಡ್ಕೊಂಡ್ಬಿಟ್ಟು ಕುಂದರ್ಸ್ತೀನಿ. ನೋಡ್ಕೊಳ್ಳಿ, ಕುರ್ಚಿಗೂ ಕೂಡ ಪೇಕಿಗೆ ಬಿಡ್ತೀನಿ, ಎರಡು ಕೂಡ ಬಿಡ್ತೀನಿ. ನೋಡಿ ಬಿಟ್ಟನಲ್ಲ, ಈಗ ನೋಡ್ಕೊಳ್ಳಿ. ಈ ರೀತಿ ಇದು ಒಂದು ಸ್ವಲ್ಪ ಹಿಡಿಯೋಕ್ಕೆ ಲೇಟ್ ಆಗುತ್ತೆ, ಒಂದು ಸ್ವಲ್ಪ ಹಿಡ್ಕೊಂಡಿರಬೇಕು. ನಿಮಗೆ ಹಿಡ್ಕೊಂಡಿತ್ತು ನೋಡಿದ್ರಲ್ಲ, ಈ ರೀತಿ ಫಿಟ್ ಮಾಡ್ಕೊಳ್ಳ್ದೆ. ಈಗ ಆಯಿತು ನೋಡಿ, ಫಿಟ್ ಆಯ್ತಲ್ಲ, ಸ್ವಲ್ಪ ಅಳಗಾಡ್ತಾ ಇದೆ. ಇದೇ ರೀತಿ ಫಿಟ್ ಮಾಡ್ಕೊಳ್ಳಿ ನೀವು. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ, ಮತ್ತು ಮುಂದಿನ ಗಲ್ಲಿ ಯಾವ ರೀತಿ ಮಾಡೋದು, ಎಲ್ಲ ಯಾವ ರೀತಿ ಮಾಡೋದು ತೋರಿಸ್ತೀನಿ. ಹುಕ್ಕಾ ಪ್ಯಾಕೆಟು ಅಲ್ಲಿವರೆಗೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲಿ ಬೆಲ್ ಬಟನ್ನ ಅಲ್ಲಿಟ್ಕೋ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್.